ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವರ ಅಧ್ಯಕ್ಷತೆಯಲ್ಲಿ ಆರೋಗ್ಯ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳು ವೈದ್ಯಕೀಯ ಶಿಕ್ಷಣದ ಹಿರಿಯ ಅಧಿಕಾರಿಗಳು ಮುಖ್ಯ ಕಾರ್ಯದರ್ಶಿಗಳು ಇವರೆಲ್ಲರ ಜೊತೆ ಒಂದು ಸಭೆಯನ್ನ ಉನ್ನತ ಮಟ್ಟದ ಸಭೆಯನ್ನ ಕೋವಿಡ್ ನ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡಿ ಅತ್ಯಂತ ಅವಶ್ಯಕತೆ ಇರತಕ್ಕಂತ ವಿಚಾರಗಳನ್ನ ಈಗಾಗಲೇ ಕ್ರಮವನ್ನ ವಹಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ 18ನೇ ತಾರೀಕು ತಮಗೆಲ್ಲ ತಿಳಿದಿರುವ ಹಾಗೆ ಅನ್ಯ ಪಕ್ಷಗಳ ನಾಯಕರಗಳ ಸಭೆಯನ್ನ ಭಾನುವಾರ 4 ಗಂಟೆಗೆ 18ನೇ ತಾರೀಕು ಕರೆದಿದ್ದಾರೆ ಅಲ್ಲಿ ಕೂಡ ಅವರೆಲ್ಲರ ಸಲಹೆ ಸೂಚನೆಗಳನ್ನು ಕೂಡ ತೆಗೆದುಕೊಂಡು ಮುಂದಿನ ಗಂಭೀರವಾಗಿರತಕ್ಕಂತ ಕ್ರಮಗಳ ಬಗ್ಗೆ ಕೂಡ ವಿಚಾರ ಮಾಡಿ ಅದನ್ನ ಕೂಡ ಘೋಷಣೆ ಮಾಡುತ್ತಾರೆ ಇದರ ಜೊತೆಗೆ ಬೆಂಗಳೂರಿನಲ್ಲಿ ಇರತಕ್ಕಂತ ಎಲ್ಲಾ ಶಾಸಕರುಗಳು ಮಂತ್ರಿಗಳ ಸಭೆಯನ್ನು ಕೂಡ ಭಾನುವಾರ ಬೆಳಗ್ಗೆ ಆಯೋಜನೆ ಮಾಡಿದ್ದಾರೆ ಇವತ್ತು ರಾಜ್ಯದಲ್ಲಿ ವಿಶೇಷವಾಗಿ ಬೆಂಗಳೂರು ಮಹಾನಗರಪಾಲಿಕೆ ವ್ಯಾಪ್ತಿಯಲ್ಲಿ ಕೇಸುಗಳ ಸಂಖ್ಯೆ ಏನು ಹೆಚ್ಚಾಗ್ತಾ ಇದೆ ಅದರ ಬಗ್ಗೆ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎರಡು ಲೈನ್ಸ್ ಒಂದು ಕ್ರಮಗಳು ಚಟುವಟಿಕೆಗಳ ನಿಯಂತ್ರಣ ಮಾಡುವಂತದ್ದು ಒಂದು ಅದಕ್ಕಿಂತ ಬಹಳ ಮುಖ್ಯವಾಗಿರತಕ್ಕಂತದ್ದು ಚಿಕಿತ್ಸೆ ಕೊಡುವಂತದ್ದು ಟೆಸ್ಟ್ಗಳನ್ನು ಹೆಚ್ಚು ಮಾಡುವಂತದ್ದು ಕಂಟೈನ್ಮೆಂಟ್ ಜೋನ್ಸ್ ಅನ್ನು ಬೆಂಗಳೂರಿನಲ್ಲಿ ಹೆಚ್ಚು ಮಾಡಿ ಐಸೋಲೇಷನ್ ಅಲ್ಲಿ ಇರತಕ್ಕಂತವರ ಮೇಲೆ ನಿಗಾ ಇಡುವಂತದ್ದು ಮನೆಯಲ್ಲಿ ಇರತಕ್ಕಂತವರ ಮೇಲೆ ಈಗಾಗಲೇ ಕ್ವಾರಂಟೈನ್ ಮುದ್ರೆಯನ್ನು ಇವತ್ತು ಇಂಕನ ಮೂಲಕ ಬಳಸುವಂತದ್ದು ಇದೆಲ್ಲದರ ಬಗ್ಗೆ ಚರ್ಚೆ ಆಗಿ ಬಹಳ ಮುಖ್ಯವಾಗಿರತಕ್ಕಂತ ಕ್ರಮಗಳ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ಮೊದಲನೇದು ಅತಿ ಹೆಚ್ಚು ಆಸಿಕೆಗಳು ಬೆಂಗಳೂರು ಮಹಾನಗರಪಾಲಿಕೆ ವ್ಯಾಪ್ತಿಯಲ್ಲಿ ಹೆಚ್ಚಿಗೆ ಆಗಬೇಕು ಹಾಗಾಗಿ ಈಗಿರತಕ್ಕಂತ ಖಾಸಗಿ ಕಾರ್ಪೊರೇಟ್ ಆಸ್ಪತ್ರೆಗಳು ದೊಡ್ಡ ಆಸ್ಪತ್ರೆಗಳು ಏನಿದ್ದಾವೆ ಅವರು ಖಾಸಗಿ 3 ಸ್ಟಾರ್ 4 ಸ್ಟಾರ್ 5 ಸ್ಟಾರ್ ಈ ತರ ಇರತಕ್ಕಂತ ಎಲ್ಲ ಹೋಟೆಲ್ಸ್ ಗಳನ್ನು ಕನಿಷ್ಠ 10 ಹೋಟೆಲ್ ಗಳನ್ನು ಬೆಂಗಳೂರು ಮಹಾನಗರಪಾಲಿಕೆ ವ್ಯಾಪ್ತಿಯಲ್ಲಿ ಅವರ ಜೊತೆ ಒಡಂಬಡಿಕೆಯನ್ನು ಮಾಡ್ಕೊಂಡು ಹೋಟೆಲ್ಗಳನ್ನೇ ತಾತ್ಕಾಲಿಕವಾದಂಥ ಆಸ್ಪತ್ರೆಗಳು ಮೇಕ್ ಶಿಫ್ಟ್ ಆಸ್ಪತ್ರೆಗಳನ್ನು ನಾವು ಅಭಿವೃದ್ಧಿ ಮಾಡುವಂಥದ್ದು ಮತ್ತು ಅದನ್ನು ಇವತ್ತು ಖಾಸಗಿ ಆಸ್ಪತ್ರೆಗಳವರೇ ಅಲ್ಲಿ ಯಾರಿಗೆ ಮೈಲ್ಡ್ ಮತ್ತು ಮಾಡರೇಟ್ ಸಿಂಪ್ಟಮ್ಸ್ ಇರುವಂತಹ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಕೂಡ ಅಲ್ಲೇ ಸಿಕ್ಕುವಂಥದ್ದು ಹಾಗಾಗಿ ಬಹಳ ನಾನು ಒತ್ತಾಯಪೂರ್ವಕವಾಗಿ ಜನರಲ್ಲಿ ಮನವಿ ಮಾಡೋದೇನು ಅಂತಂದರೆ ಶೇಕಡ 95% ಜನರಿಗೆ ಇವತ್ತೂ ಕೂಡ ಯಾರಿಗೂ ಕೂಡ ಆಸ್ಪತ್ರೆಯ ಅಗತ್ಯ ಬಿದ್ದಿಲ್ಲ ಬಹಳ ಜನ ಪಾಸಿಟಿವ್ ಬಂದ ಮೇಲೆ ಆತಂಕದಿಂದ ನೀವೆಲ್ಲ ಕೂಡ ಆಸ್ಪತ್ರೆಯಲ್ಲಿ ದಾಖಲಾಗಬೇಕು ಅಂತ ತಿಳ್ಕೊಂಡಿರೋದು ಖಂಡಿತ ಕೂಡ ತಪ್ಪಾಗ್ತದೆ ಹಾಗಾಗಿ ನಾನು ಮತ್ತೊಮ್ಮೆ ಅತ್ಯಂತ ಕಳಕಳಿಯ ಮನವಿ ಏನು ಮಾಡ್ತೀನಿ ಅಂತಂದರೆ ಯಾರಿಗೆ ಭಾಳ ಮೈಲ್ಡ್ ಮತ್ತು ಮಾಡರೇಟ್ ಇರ್ತದೆ ತಾವು ಇನ್ನೂ ಕೂಡ ನಿಮಗೆ ಆಸ್ಪತ್ರೆಗಳ ವೈದ್ಯರುಗಳ ಕೆಳಗಡೆ ನಿಗಾ ಇಟ್ಕೋಬೇಕು ಅಂತ ನಿಮ್ಗೆ ಅನಿಸಿದರೆ ಅಲ್ಲಿ ಕೂಡ ನಿಮಗೆ ಇವತ್ತು ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡ್ತಾ ಇರತಕ್ಕಂಥ ಆಸ್ಪತ್ರೆಗಳು ಏನು ಹೋಟೆಲ್ಸ್ಗಳಲ್ಲಿ ಮಾಡ್ತಾ ಇದ್ದೇವೆ ಅದರಲ್ಲಿ ನೀವೆಲ್ಲ ಕೂಡ ಚಿಕಿತ್ಸೆಯನ್ನು ಕೂಡ ಪಡಿಬೋದು ಅಲ್ಲಿ ಕೂಡ ವೈದ್ಯರುಗಳು ಅದೇ ಆಸ್ಪತ್ರೆ ವೈದ್ಯರುಗಳು ಕೂಡ ಇಲ್ಲಿ ಕೆಲಸ ಮಾಡ್ತಾರೆ ಇಲ್ಲಿ ಒಟ್ಟಾರೆಯಾಗಿ ಕನಿಷ್ಠ ಇವತ್ತು 3000 ಆಸಿಕೆಗಳನ್ನು ತಾತ್ಕಾಲಿಕ ಆಸ್ಪತ್ರೆಗಳಲ್ಲಿ ಇವತ್ತು ಅಂದರೆ ನಮ್ಮ ಹೋಟೆಲ್ಸ್ನಲ್ಲಿ ಇವತ್ತು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಹೆಚ್ಚು ರೋಗದ ಲಕ್ಷಣಗಳಿರ್ತಕ್ಕಂಥವ್ರು ಮಾತ್ರ ನಿಜವಾದಂಥ ಆಸ್ಪತ್ರೆಗಳಲ್ಲಿ ದಾಖಲಿಸಬೇಕು ಅನ್ನುವಂಥ ಆದೇಶ ಕೂಡ ಹೊರಡಿಸ್ತಾ ಇದ್ದೇವೆ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಆಸ್ಪತ್ರೆಗಳಲ್ಲಿ ಬೆಂಗಳೂರಿನಲ್ಲಿ
ಒಂದು ಸಾವಿರ ಹಾಸಿಗೆಗಳನ್ನು ಮೀಸಲಿಡಲಿಕ್ಕೆ ಕ್ರಮ ತೆಗೆದುಕೋಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದೇ ರೀತಿ ಖಾಸಗಿ ವೈದ್ಯಕೀಯ ಕಾಲೇಜುಗಳ ಆಸ್ಪತ್ರೆಗಳಲ್ಲಿ ಕಳೆದ ವರ್ಷ 4,300 ಹಾಸಿಗೆಗಳನ್ನು ಕೊಟ್ಟಿದ್ರು, ಈ ವರ್ಷ 2,200 ಕೊಟ್ಟಿದ್ದಾರೆ, ಇನ್ನೂ ಕೂಡ 2,800 ಹೆಚ್ಚುವರಿಯಾಗಿ ಒಟ್ಟು 5,000 ಹಾಸಿಗೆಗಳನ್ನು ಅವರು ಕೋವಿಡ್ ಪೇಷಂಟ್ಸ್ಗೆ ಮೀಸಲಿಡಬೇಕು ಅನ್ನೋ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದ್ದೇವೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ 1,000 ಬೆಡ್ ಇರತಕ್ಕಂಥ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಅದೇ ರೀತಿ ಖಾಸಗಿ ಆಸ್ಪತ್ರೆಗಳಲ್ಲಿ ಶೇಕಡ 50% ಹಾಸಿಗೆಗಳನ್ನು ಕೋವಿಡ್ಗೆ, ಅದು ಕೂಡ ಸರ್ಕಾರ ನಿಗದಿ ಮಾಡಿ ಇವತ್ತು ಏನು ರೋಗಿಗಳನ್ನು ನಾವು ಕಳಿಸ್ತೇವೆ ಅವರಿಗೆ ವಿಶೇಷವಾಗಿ ಶೇಕಡ 50% ಮೀಸಲಿಡಬೇಕು ಅಂತೇಳಿ ಕೂಡ ತೀರ್ಮಾನವನ್ನು ಮಾಡಿದ್ದೀವಿ. ಹಾಗೆ ಯಾವ ಆಸ್ಪತ್ರೆಗಳು ಇವತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ನಮ್ಮ ಒಬ್ಬ IAS ಅಧಿಕಾರಿ, ಒಬ್ಬ IPS ಅಧಿಕಾರಿ, ಒಬ್ಬರು ನೋಡಲ್ ಅಧಿಕಾರಿ, ಅಂದರೆ ನೋಡಲ್ ಅಧಿಕಾರಿ ಇವತ್ತು BWSSBಯಿಂದ ಮತ್ತು ಬೆಸ್ಕಾಮ್ನಿಂದ ಸ್ಥಳೀಯವಾಗಿ ಮತ್ತು ಸಸ್ತಿಂದ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನಿಂದ ಒಬ್ಬರು, ಅವರು ದಿನದ 24 ಗಂಟೆಗಳಲ್ಲಿ ಕೂಡ ಇರ್ತಾರೆ. ಒಬ್ಬರು ಡೇ ಶಿಫ್ಟ್ ಮಾಡ್ತಾರೆ, ಒಬ್ಬರು ನೈಟ್ ಶಿಫ್ಟ್ ಮಾಡ್ತಾರೆ. ರಾತ್ರಿ ಹೊತ್ತು ಪೇಷಂಟ್ ಹೋದರೂ ಕೂಡ ಅಲ್ಲೇ ದಾಖಲಿಸ್ಕೊಳ್ಳೋದಕ್ಕೆ ಉಪಯೋಗ ಆಗಲಿ, ಸುಲಭ ಆಗಲಿ ಅನ್ನೋವಂಥ ರೀತಿಯಲ್ಲಿ ಇದನ್ನು ಮಾಡಿದ್ದೀವಿ. ಹಾಗಾಗಿ ಈ 4 ಜನ ಒಂದೊಂದು ದೊಡ್ಡ ಆಸ್ಪತ್ರೆಗಳಲ್ಲಿ ಇವರಿಗೆ ನೇಮಕ ಮಾಡುವಂಥ ಕೆಲಸ ಮಾಡಿದ್ದೀವಿ. ಯಾವುದೇ ರೀತಿಯಲ್ಲಿ ಪೇಷಂಟ್ಸ್ ಅಲ್ಲಿ ಹೋದಾಗ ಅವರಿಗೆ ಸುಲಭ ಸರಳವಾಗಿ ಆಸ್ಪತ್ರೆಗಳಲ್ಲಿ ದಾಖಲಾಗುವಂಥ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಇನ್ನು ಬೆಂಗಳೂರಿಗೆ ಸೀಮಿತವಾಗಿ ಹೇಳಬೇಕು ಅಂತಂದರೆ ಪ್ರತಿಯೊಂದು ವಾರ್ಡ್ನಲ್ಲಿ ಕೂಡ ಹೆಚ್ಚುವರಿಯಾಗಿ ಒಂದು ಆ್ಯಂಬ್ಯುಲೆನ್ಸ್, ಜೊತೆಗೆ ಏನು ಕಳೆದ ಕೆಲವು ದಿನಗಳಲ್ಲಿ ಸಾವಿನ ಪ್ರಮಾಣ ಅಥವಾ ಸಾವನ್ನು ಯಾವ ರೀತಿ ವ್ಯವಹರಿಸಿದ್ದಾರೆ ಅದರ ಬಗ್ಗೆ ಕೂಡ ಗಂಭೀರವಾದಂಥ ಅಪಾದನೆ ಬಂದಿದ್ದರಿಂದ 49 ಆ್ಯಂಬ್ಯುಲೆನ್ಸ್ಗಳು ಶ್ರದ್ಧಾಂಜಲಿ ಆ್ಯಂಬ್ಯುಲೆನ್ಸ್ಗಳಾಗಿ ಮಾರ್ಪಡಿಸಿ 49 ಶ್ರದ್ಧಾಂಜಲಿ ವ್ಯಾನ್ಸ್ ಇರುತ್ತೆ. ಇದೆಲ್ಲವೂ ಕೂಡ ಉಚಿತವಾಗಿ ಯಾರು ಸಾವಾಗಿರ್ತಕ್ಕಂಥ ಮೃತ ವ್ಯಕ್ತಿಯನ್ನು ಅವರ ಅಂತಿಮ ಸಂಸ್ಕಾರ ಮಾಡಲಿಕ್ಕೆ ಉಚಿತವಾಗಿ ಈ ಹರ್ ವೆಹಿಕಲ್ಸನ್ನು ಉಪಯೋಗ ಮಾಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಶವ ಸಂಸ್ಕಾರಕ್ಕೆ ಕೂಡ ಯಾವುದೇ ಹಣವನ್ನು ಯಾರೂ ಕೂಡ ಅವ್ರ ಮನೆಯವರು ಕಟ್ಟೋ ಆಗಿಲ್ಲ, ಅದು ಕೂಡ ಉಚಿತ ಮಾಡಿದ್ದೇವೆ. ಚಿಕಿತ್ಸೆಯನ್ನು ಕೂಡ ಉಚಿತ ಮಾಡಿದ್ದೇವೆ. ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹ ರೆಮಿಡಿಸ್ವೇರ್, ಈ ಒಂದು ವಯಲ್ಸನ್ನು ಕೂಡ ಈಗಾಗಲೇ 30,000 ಹೆಚ್ಚು ವಯಲ್ ಸರ್ಕಾರದ ದಾಸ್ತಾನಲ್ಲಿದೆ, ಕೊರತೆ ಆಗಿಲ್ಲ. ಇದರ ಹೊರತಾಗಿ ಕೂಡ 80,000 ವಯಲ್ಸ್ಗೆ ಹೊಸದಾಗಿ ಖರೀದಿ ಮಾಡಲಿಕ್ಕೆ ಟೆಂಡರ್ ಕೂಡ ಮಾಡಿದ್ದೇವೆ. ಅದು ಇವತ್ತು ಇಲ್ಲ ನಾಳೆ ಅಂತಿಮ ಮಾಡ್ತೇವೆ. ಇದು ತೆಗೆದುಕೊಂಡ್ಮೇಲೆ ಖಾಸಗಿ ಆಸ್ಪತ್ರೆಗಳ ಅವರಿಗೆ ಅಗತ್ಯ ಎಷ್ಟಿದೆ ಅವ್ರಿಗೂ ಕೂಡ ಸರಬರಾಜು ಮಾಡುವಂಥ ಕೆಲಸ ಮಾಡ್ತೇವೆ. ಹಾಗಾಗಿ ಯಾವುದೇ ರೀತಿಯಲ್ಲಿ ರೆಮಿಡಿಸಿವಿರ್ ಆಗಲಿ ಬೇರೆ ಇನ್ಯಾವುದಾದ್ರೂ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಔಷಧಿಗೆ ಈ ರಾಜ್ಯದಲ್ಲಿ ಕೊರತೆ ಇಲ್ಲ ಅಂತೇಳಿ ಮತ್ತೊಮ್ಮೆ ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಬಯಸ್ತೇನೆ. ಇದರ ಜೊತೆಗೆ ಆಕ್ಸಿಜನ್ ಭಾಳ ಮುಖ್ಯವಾಗಿ ಈ ಚಿಕಿತ್ಸೆಯ ಒಂದು ಅಗತ್ಯತೆ ಇರೋದ್ರಿಂದ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ವೈದ್ಯಕೀಯ ಕಾಲೇಜುಗಳಲ್ಲಿ, ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಆಕ್ಸಿಜನ್ ಘಟಕಗಳನ್ನು ನಾವು ಈಗಾಗಲೇ ಸ್ಥಾಪನೆ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟೆಂಡರ್ ಕರೆದಿದ್ದೇವೆ. ಅಲ್ಲಿ ಕೂಡ ಎಲ್ಲ ಆಕ್ಸಿಜನ್ ಘಟಕಗಳನ್ನು ಸ್ಥಾಪನೆಯನ್ನು ಮಾಡ್ತೇವೆ. ಇದಾಗ್ಯೂ ಕೂಡ ಒಟ್ಟಾರೆಯಾಗಿ 5,000 ಆಕ್ಸಿಜನ್ ಸಿಲಿಂಡರ್ಗಳಿಗೆ ಕೇಂದ್ರ ಸರ್ಕಾರದ ಸಲಹೆ ಮೇರೆಗೆ ಅವ್ರಿಗೆ ಒಂದು ಮನವಿಯನ್ನು ಕೊಡ್ತೀವಿ. ಇವತ್ತು ಸಿಲಿಂಡರ್ಗಳನ್ನು, ಜಂಬೂ ಸಿಲಿಂಡರ್ಗಳನ್ನು ಕೂಡ ಈಗಾಗಲೇ ನಮ್ಮ ಇಂಡಸ್ಟ್ರಿ ಇಲಾಖೆ ಕೂಡ ಕಮರ್ಷಿಯಲ್ ಆಕ್ಸಿಜನನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ನಾವು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೀವಿ. ಕಳೆದ ವರ್ಷ ಕೂಡ ಅದೇ ರೀತಿ ಮಾಡಿದ್ವಿ. ಯಾವುದೇ ರೀತಿಯಲ್ಲಿ ಈ ರಾಜ್ಯದಲ್ಲಿ ಆಕ್ಸಿಜನ್ ಕೊರತೆ ಇಲ್ದಿರ ನಾವು ನೋಡ್ಕೊಳ್ತಾ ಇದ್ದೀವಿ.
ಫ್ರಂಟ್ ಲೈನ್ ವರ್ಕರ್ಗಳಾದ ವೈದ್ಯರಿರ್ಬೋದು, ನರ್ಸಿಂಗ್ ಅವ್ರು ಇರ್ಬೋದು, ಅಥವಾ ಪ್ಯಾರಾಮೆಡಿಕಲ್ ಸ್ಟಾಫ್ ಇರ್ಬೋದು, ಸಿಬ್ಬಂದಿಯವರನ್ನು ತಾತ್ಕಾಲಿಕವಾಗಿ 6 ತಿಂಗಳ ಕಾಲ ಎಷ್ಟು ಅಗತ್ಯ ಇದೆ ಅಷ್ಟು ಜನರನ್ನು ಹೆಚ್ಚುವರಿಯಾಗಿ ನೇರ ನೇಮಕಾತಿ ಅದು ಕೂಡ ಇವತ್ತು ಮಾಡ್ಕೊಳ್ತಾ ಇದ್ದೀವಿ. ಅದು ತಾತ್ಕಾಲಿಕ ವ್ಯವಸ್ಥೆ, ಗುತ್ತಿಗೆ ಆಧಾರದಲ್ಲಿ ನಾವು ತೆಗೆದುಕೊಳ್ತಾ ಇದ್ದೀವಿ. ಮತ್ತು ಭಾಳ ಮುಖ್ಯವಾಗಿ ರಾಜ್ಯದಲ್ಲಿ ಟ್ರೇಸಿಂಗ್ ಆಗಬೇಕಾಗ್ತದೆ. ಇದನ್ನು ಕೆಲವು ಇಲಾಖೆಗಳ ಅಧಿಕಾರಿಗಳ ಸಮನ್ವಯತೆಯಿಂದ ಸಹಕಾರದಿಂದ ಕೂಡ ಈ ರಾಜ್ಯದಲ್ಲಿ ಟ್ರೇಸಿಂಗನ್ನು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ಕೂಡ ಹೆಚ್ಚು ಟ್ರೇಸಿಂಗನ್ನು ಮಾಡಬೇಕು. ಟೆಸ್ಟಿಂಗ್ ಕೂಡ ಯಾವುದೇ ವ್ಯಕ್ತಿ ಒಬ್ಬ ರೋಗದ ಲಕ್ಷಣ ಇದ್ದರೆ ಶೀಘ್ರದಲ್ಲಿ ಟೆಸ್ಟ್ ಆಗಬೇಕು. ಟೆಸ್ಟ್ ಆದಂಥವರ ರಿಪೋರ್ಟು ಕೂಡ 24 ಗಂಟೆಗಳ ಒಳಗಡೆ ಅವರಿಗೆ ಸಿಗಬೇಕು. ಆ ನಿಟ್ಟಿನಲ್ಲಿ ಕೂಡ ಕ್ರಮ ವಹಿಸಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇನೆ. ಈಗಾಗಲೇ ನನಗೆ ಗೊತ್ತಿದೆ 24 ಗಂಟೆಗಳ ಒಳಗಡೆ ಕೆಲವು ಕಡೆ ಬರ್ತಾ ಇಲ್ಲ, ಈಗ 48 ಗಂಟೆವರೆಗೂ ಹೋಗಿದೆ. ಅದನ್ನು ನಾವು 24 ಗಂಟೆ ಒಳಗಡೆ ತರಬೇಕು ಅಂತ ಕೂಡ ತೀರ್ಮಾನವನ್ನು ಮಾಡಿದ್ದೇವೆ. ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸ್ ಮತ್ತು ಕಂಟೈನ್ಮೆಂಟ್ ಝೋನ್ಸ್ ಅಧಿಕವಾಗಿ ಬೆಂಗಳೂರಿನಲ್ಲಿ ಮತ್ತು ದೊಡ್ಡ ನಗರಗಳಲ್ಲಿ ನಾವು ಮಾಡಬೇಕು ಅಂತ ಕೂಡ ಈಗಾಗಲೇ ವಿಚಾರ ಮಾಡಿದ್ದೇವೆ. ಮತ್ತು ಎಲ್ಲ ರೀತಿಯಲ್ಲಿ ಈ ರಾಜ್ಯದಲ್ಲಿ ಅನಗತ್ಯವಾಗಿ ಗುಂಪುಗಳು ಸೇರೋದನ್ನು ನಿಷೇಧಿಸ್ತಾ ಇದ್ದೀವಿ. ಅನಗತ್ಯವಾಗಿ ಗುಂಪುಗಳು ಸೇರೋದಕ್ಕೆ ನಿಷೇಧ ಇದೆ. ವಿಶೇಷವಾಗಿ ಮದುವೆ ಸಮಾರಂಭಗಳಲ್ಲಿ ಯಾವುದೇ ಕಾರಣಕ್ಕೆ ಒಳಾಂಗಣ ಪ್ರದೇಶದಲ್ಲಾದರೆ 100 ಜನಕ್ಕಿಂತ ಹೆಚ್ಚು ಜನರು ಭಾಗಿಯಾಗೋಗಿಲ್ಲ, ಪರವಾನಗಿ ಕೊಡೋ ಆಗಿಲ್ಲ. ನಮ್ಮ ಅಧಿಕಾರಿಗಳು ಭಾಳ ವಿಶೇಷವಾಗಿ ಇದನ್ನು ಅನುಷ್ಠಾನಕ್ಕೆ ತರಬೇಕು. ಹೊರಗಡೆ ಈ ಸಮಾರಂಭಗಳನ್ನು ಮಾಡೋದಾದರೆ ಅದು 200 ಜನಕ್ಕೆ ದಾಟೋ ಆಗಿಲ್ಲ. ಮೊದಲು 500 ಮತ್ತು 200 ಇತ್ತು, ಇದನ್ನು ಈಗ ಒಳಗಡೆ 100 ಜನ, ಹೊರಗಡೆ 200 ಜನ, ಇದನ್ನು ಮಿತಿ ಮಾಡಿದ್ದೇವೆ. ಮತ್ತು ಈಗ ಭಾಳ ಮುಖ್ಯವಾಗಿ ಒಂದು ಟೆಸ್ಟ್ ಮಾಡಿಸ್ಕೊಳ್ಳಿಕ್ಕಾಗಲಿ, ಟೆಸ್ಟ್ ಮಾಡಿಸಿ ಪಾಸಿಟಿವ್ ಬಂದವ್ರಿಗಾಗಲಿ ಸಹಾಯವಾಣಿ ಭಾಳ ಮುಖ್ಯ. ಅದು ಏನು ಹೆಲ್ಪ್ಲೈನ್ 30 ಸೀಟರು 50 ಸೀಟರ್ ಈ ರೀತಿಯಲ್ಲಿದ್ದವು, ಇದರ ನಂಬರ್ಸನ್ನು ದ್ವಿಗುಣ ಮಾಡಿ ಫೋನ್ ಮಾಡಿದ ಕೂಡಲೇ ಒಬ್ಬ ವ್ಯಕ್ತಿ ಅದು ಕೂಡ ಪರಿಣಿತರನ್ನೇ ಅಲ್ಲಿ ಇಡಬೇಕು ಅಂತೇಳಿ ವೈದ್ಯಕೀಯ ಶಿಕ್ಷಣ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಈ ರೀತಿಯಲ್ಲಿ ಸ್ವಲ್ಪ ಶಿಕ್ಷಣ ಇರುವಂಥವರನ್ನೇ ಆಯ್ಕೆ ಮಾಡಿ ಆ ಕಾಲ್ ಸೆಂಟರ್ಸ್ನಲ್ಲಿ, ಆ ಹೆಲ್ಪ್ಲೈನ್ಸ್ ಡೆಸ್ಕ್ಸ್ನಲ್ಲಿ ಇಡುವಂಥದ್ದು ಕೂಡ ತೀರ್ಮಾನ ಆಗಿದೆ. ಹೆಚ್ಚು ಲೈನ್ಸ್, ಇವತ್ತು ಎಷ್ಟು ನಂಬರ್ಸ್ ಇದೆ 50 ಇದ್ದರೆ 100 ಲೈನ್ಸ್ ಬೆಂಗಳೂರಿನಲ್ಲಿ ಮಾಡಬೇಕು, ಕರ್ನಾಟಕದ ಇತರ ಭಾಗದಲ್ಲಿ ಕೂಡ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಕೂಡ ತೀರ್ಮಾನ ಆಗಿದೆ. ಹಾಗಾಗಿ ನಾನು ಮನವಿ ಮಾಡೋದು ನಮ್ಮ ಮಾಧ್ಯಮ ಸ್ನೇಹಿತರಲ್ಲಿ, ಎಲ್ಲ ಆಸ್ಪತ್ರೆಗಳು ಎಲ್ಲ ವ್ಯವಸ್ಥೆಗಳಲ್ಲಿ ನಮ್ಮ ಜನರು ಯಾರಿಗೆ ರೋಗದ ಲಕ್ಷಣ ಹೆಚ್ಚಿದೆ, ಯಾರಿಗೆ ಚಿಕಿತ್ಸೆ ಭಾಳ ಮುಖ್ಯ ಇದೆ ಮಾಡಿಸ್ಕೊಳ್ಳೇಬೇಕು ಅಂಥವ್ರು ಮಾತ್ರ ದಯವಿಟ್ಟು ದಾಖಲಾಗಿ. ಏನೂ ರೋಗದ ಲಕ್ಷಣ ಇಲ್ದಿರಾ, ನೀವು ನಿಜವಾದಂಥ ಚಿಕಿತ್ಸೆ ಸಿಗಬೇಕಾಗಿರುವಂಥವರ ಪಾಲನ್ನು ನೀವು ಬೆಡ್ ಮೂಲಕ ತೆಗೆದುಕೋಬಾರ್ದು, ಒಬ್ಬರಿಗೆ ಅನ್ಯಾಯ ಮಾಡ್ದಂಗೆ ಆಗ್ತದೆ. ಹಾಗಾಗಿ ನೀವೆಲ್ಲ ಕೂಡ ಜವಾಬ್ದಾರಿಯಿಂದ ನೀವೆಲ್ಲ ಕೂಡ ವರ್ತಿಸಬೇಕು. ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಇದರ ಬಗ್ಗೆ ಹೆಚ್ಚು ಬೆಲುಕು ಚೆಲ್ಲುವಂಥ ಕೆಲಸ ಮಾಡಬೇಕು. ಮತ್ತು ಅನಗತ್ಯವಾಗಿ ಹೆಚ್ಚು ಆತಂಕವನ್ನು ಪಡ್ತಾ ಇರತಕ್ಕಂಥ ಸ್ಥಿತಿ ಕೂಡ ನಮಗೆ ಗೊತ್ತಾಗಿದೆ. ನಿಮ್ಮ ಮಾಹಿತಿಗೆ ಹೇಳ್ತೇನೆ, 2ನೇ ಅಲೆಯಲ್ಲಿ 95% ಜನರಿಗೆ ಪಾಸಿಟಿವ್ ಬಂದ ಮೇಲೆ ಇವರಿಗೆ ಚಿಕಿತ್ಸೆಯ ಅಗತ್ಯ ಇಲ್ಲ, ಆಸ್ಪತ್ರೆಯ ದಾಖಲಾತಿ ಬೇಕಿಲ್ಲ. ಬೇಕಾಗಿರೋದು 5% ಜನರಿಗೆ ಮಾತ್ರ. ಆದರೆ 8% ಜನ ಹೋಗ್ತಾ ಇದ್ದಾರೆ, ಯಾಕೆ ಹೋಗ್ತಾ ಇದ್ದಾರೆ ಅನ್ನೋದು ನಾನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿ ಮೊನ್ನೆ ನಾನು ಕೂಡ ಹೇಳಿದ್ದೇನೆ, ಪಾಸಿಟಿವ್ ಅಂತ ಗೊತ್ತಾದ ಕೂಡಲೇ ಅದು ಕ್ಯಾನ್ಸರ್ಗಿನ್ನ ಏನೋ ದೊಡ್ಡ ಮಾರಕವಾದಂಥ ರೋಗ ಅನ್ನುವಂಥ ರೀತಿಯಲ್ಲಿ ಪಾಪ ಹೋಗಿ
ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಪ್ರಕರಣ ಮೂರು ದಿವಸದಿಂದ ಆಗಿದೆ, ತಮಗೆಲ್ಲ ಕೂಡ ಗೊತ್ತಿದೆ. ಹಾಗಾಗಿ ದಯವಿಟ್ಟು ನಿಮಗೆ ಮನವಿ ಮಾಡ್ತೇನೆ, ವಸ್ತುಸ್ಥಿತಿಯನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಾವು ಪ್ರಸಾರ ಮಾಡಬೇಕು, ತಾವು ಪ್ರಸಾರ ಮಾಡಬೇಕು. ಜನರಿಗೆ ಅನಗತ್ಯವಾದಂಥ ಗೊಂದಲಗಳಾಗಲಿ ಆತಂಕದ ವಿಷಯಗಳನ್ನಾಗಲಿ ಪ್ರಸ್ತಾವನೆ ಮಾಡುವಂಥದ್ದು ಸಮಂಜಸ ಅಲ್ಲ. ಹಾಗಾಗಿ ವೈದ್ಯಕೀಯ ಹಿನ್ನೆಲೆಯಲ್ಲಿ ನಾನು ಇವತ್ತು ಮಾತನಾಡ್ತಾ ಇದ್ದೇನೆ, ತಾಂತ್ರಿಕ ಸಲಹಾ ಸಮಿತಿಯವರ ಸಲಹೆಗಳ ಪೂರ್ವಕವಾಗಿ ನಾನು ಮಾತಾಡ್ತಾ ಇದ್ದೇನೆ. ಹಾಗಾಗಿ ಖಂಡಿತವಾಗಿಯೂ ಈ ಸರ್ಕಾರ ಸಮರ್ಥ ಇದೆ. ಎಲ್ಲ ಮಂತ್ರಿಗಳು, ಇಡೀ ಮಾನ್ಯ ಯಡಿಯೂರಪ್ಪನವರ ಸಚಿವ ಸಂಪುಟದ ಪ್ರತಿಯೊಬ್ಬ ಸಹೋದ್ಯೋಗಿಯೂ ಕೂಡ ನಿರತರಾಗಿದ್ದಾರೆ. ಪ್ರತಿಯೊಬ್ಬ ಅಧಿಕಾರಿಯೂ ಕೂಡ ಇದರಲ್ಲಿ ತಲ್ಲೀನರಾಗಿ ಈ ರಾಜ್ಯದಲ್ಲಿ ಪ್ರತಿಯೊಂದು ಜೀವವನ್ನು, ಅಮೂಲ್ಯ ಜೀವವನ್ನು ಉಳಿಸುವಂಥ ಕೆಲಸ ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ವಿಶ್ವಾಸ ಇಡಿ, ನಂಬಿಕೆ ಇಡಿ. ನಿಮ್ಮೆಲ್ಲರ ಜೀವಕ್ಕೆ, ನಿಮ್ಮೆಲ್ಲರ ಆರೋಗ್ಯದ ಹೊಣೆಗಾರಿಕೆಯನ್ನು ಈ ಸರ್ಕಾರ ಸಮರ್ಥವಾಗಿ ನಿಭಾಯಿಸುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ವಿರೋಧ ಪಕ್ಷಗಳ ಎಲ್ಲ ನಾಯಕರುಗಳಿಗೂ ಕೂಡ ನಾನು ಮನವಿ ಮಾಡ್ತೇನೆ, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಲಹೆಗಳು, ನಿಮ್ಮೆಲ್ಲರ ಮಾರ್ಗದರ್ಶನಗಳು ಕೂಡ ನಮಗೆ ಅವಶ್ಯ ಇದೆ. ನಾವೆಲ್ಲ ಕೂಡ ಸೇರಿ ಈ ಕೋವಿಡನ್ನು ನಿಗ್ರಹ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಅದೇ ರೀತಿ ಈ ರಾಜ್ಯದ ಸಾರ್ವಜನಿಕರು, ಪ್ರತಿಯೊಂದು ಪ್ರಜೆಯೂ ಕೂಡ ನಿಮಗೆ ನೀವೇ ನಿರ್ಬಂಧವನ್ನು ಹಾಕ್ಕೊಳ್ಳಿ, ಅನಗತ್ಯವಾದಂಥ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿ, ಅನಗತ್ಯವಾದ ಗುಂಪು ಸೇರಲಿಕ್ಕೆ ನೀವು ಕಡಿಮೆ ಮಾಡಿ. ಹಾಗಾಗಿ ಇವೆಲ್ಲ ಕ್ರಮಗಳನ್ನು ತೆಗೆದುಕೊಂಡು ನೀವೇ ಜನತಾ ಕರ್ಫ್ಯೂವನ್ನು ನಿಮಗೆ ನೀವೇ ವಿಧಿಸ್ಕೊಂಡ್ರೆ ಇದು ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತದೆ. ಈ ಎರಡನೇ ಅಲೆಯನ್ನು ನಾವು ಗೆಲ್ತೇವೆ, ಆದಷ್ಟು ಬೇಗ ಗೆಲ್ತೇವೆ. ಇದರ ಜೊತೆಗೆ ಲಸಿಕೆಯನ್ನು ಖಂಡಿತವಾಗಿಯೂ ನೀವೆಲ್ಲ ಕೂಡ ಪಡ್ಕೋಬೇಕು. ಭಾಳ ಜನ ನನ್ನ ಕೇಳ್ತಾರೆ, ಲಸಿಕೆ ಹಾಕ್ಕೊಂಡ್ರೂ ಕೂಡ ಮತ್ತೆ ನನಗೆ ಇನ್ಫೆಕ್ಷನ್ ಬಂದಿದೆಯಲ್ಲ ಅಂತ. ಇನ್ಫೆಕ್ಷನ್ ಬರೋದಿಲ್ಲ ಅಂತ ನಾವು ಹೇಳೋದಿಲ್ಲ. ಲಸಿಕೆ ಹಾಕ್ಸ್ಕೊಳ್ಳೋದು ಏನಕ್ಕೆ? ನಿಮ್ಮ ಜೀವ ಉಳಿಲಿಕ್ಕೆ. ಲಸಿಕೆ ಹಾಕ್ಕೊಂಡಂಥವ್ರು, ಎರಡು ಡೋಸ್ ತೆಗೆದುಕೊಂಡಂಥವ್ರು ಸಾವು ಆಗೋದಿಲ್ಲ. ನೂರಕ್ಕೆ ನೂರು ನಾನು ಹೇಳ್ತಾ ಇದ್ದೀನಿ, ಮರಣ ಆಗೋದಿಲ್ಲ, ತೀವ್ರತೆ ಕಂಡು ಬರೋದಿಲ್ಲ, ಐ ಸಿ ಯುಗೆ ಹೋಗೋದಿಲ್ಲ. ಇದನ್ನು ತಪ್ಪಿಸ್ಬೇಕು ಅಂತಂದರೆ ಕಡ್ಡಾಯವಾಗಿ ನೀವು ಲಸಿಕೆಯನ್ನು ಪಡ್ಕೊಳ್ಳಿ. ಇದರ ಜೊತೆಗೆ ಮುಂದೆ ಬರುವಂತಹ ಮೂರನೇ ಎಲೆ ಏನಿದೆ ಅದನ್ನು ನೂರಕ್ಕೆ ನೂರು ನಾವು ತಪ್ಪಿಸ್ಲಿಕ್ಕೆ ಆಗುತ್ತೆ. ಇವತ್ತು ವ್ಯಾಕ್ಸಿನ್ ನಾವು ತೆಗೆದುಕೊಂಡ್ರೆ ಎರಡನೇ ಎಲೆ ತಪ್ಪಿಸ್ಲಿಕ್ಕೆ ಆಗದೆ ಹೋಗ್ಬೋದು. ಆದರೆ ಬೇರೆ ಬೇರೆ ದೇಶಗಳಲ್ಲಿ ಮೂರನೇ ಎಲೆ, ನಾಲ್ಕನೇ ಎಲೆ ಏನು ಬಂದಿದೆ ಅದನ್ನು ನಮ್ಮ ರಾಜ್ಯ, ನಮ್ಮ ದೇಶದ ಜನರು ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ. ಈ ಲಸಿಕೆಯನ್ನು ತೆಗೆದುಕೊಳ್ಳಿ. ಈಗ 18ನೇ ತಾರೀಕು ಅನ್ಯ ಪಕ್ಷಗಳ ಮುಖಂಡರ ಸಭೆ ಇರೋದ್ರಿಂದ ಆ ಸಭೆಯಲ್ಲಿ ಕೂಡ ತಾಂತ್ರಿಕ ಸಲಹಾ ಸಮಿತಿಯವರ ಸಲಹೆಗಳನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಪ್ರಸ್ತಾವಿಸಿ ಬಹುಶಃ 18ನೇ ತಾರೀಕು ಎಲ್ಲ ತೀರ್ಮಾನಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳಿ. ಇಲ್ಲ, ಎಲ್ಲ ರಾಜ್ಯಗಳ ಇವತ್ತು ಏನು ತಾವು ಮಾರ್ಗಸೂಚಿಗಳನ್ನು ಕೂಡ ನಾವು ಗಮನಿಸಿದ್ದೇವೆ. ನಿರಂತರವಾಗಿ ಅವ್ರ ಜೊತೆ ಕೂಡ ನಾವು ಸಮಾಲೋಚನೆ ಮಾಡ್ತಾ ಇದ್ದೀವಿ, ಅಧಿಕಾರಿಗಳ ಹಂತದಲ್ಲಿ, ಮಂತ್ರಿಗಳ ಹಂತದಲ್ಲಿ, ಎಲ್ಲ ರೀತಿಯಲ್ಲಿ ಕೂಡ ಮಾಡ್ತಾ ಇದ್ದೇವೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಇನ್ನಷ್ಟು ವಿಸ್ತಾರವಾಗಿ ವಿಶ್ಲೇಷಣೆ ಮಾಡಿ ಇದರ ಬಗ್ಗೆ, ಇನ್ನೂ ಅನೇಕ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಅವ್ರ ಜೊತೆ ಕೂಡ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅವರು ಚರ್ಚೆ ಮಾಡಿ ವಿರೋಧ ಪಕ್ಷಗಳ ನಾಯಕರುಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅಂತಿಮವಾಗಿ ಕೆಲವು ಗಂಭೀರವಾದಂತಹ ಕಠಿಣವಾದಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದು ಅವಶ್ಯ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ರಾಜ್ಯ ಸರ್ಕಾರಕ್ಕೆ ಗಮನದಲ್ಲಿದೆ. ಸೂಕ್ತ ಸಮಯದಲ್ಲಿ 18ನೇ ತಾರೀಕು ಆದಮೇಲೆ ತೆಗೆದುಕೊಳ್ತೀವಿ ಅನ್ನೋ ಭರವಸೆ ನನಗೆ. ಇಲ್ಲ, ನಾಳಿದ್ರೆ ಇವತ್ತು 16ನೇ ತಾರೀಕು, ಟುಡೇ ಇವತ್ತು 16ನೇ ತಾರೀಕು ಅಲ್ವಾ, ನಾಳೆ ಅಲ್ಲ ನಾಡಿದ್ದು.
ಹದಿನೆಂಟನೇ ತಾರೀಕಿನ ವಾರ ಇಲ್ರಿ ಹದಿನೆಂಟನೇ ತಾರೀಕು ಈಗ ಈಗ ಎರಡು ಲೈನ್ಸ್ ಆಫ್ ಇದು ಇದನ್ನ ಪ್ಯಾಂಡಮಿಕ್ನ ಕಂಟ್ರೋಲ್ ಮಾಡೋದಿಕ್ಕೆ ಕ್ರಮಗಳು ಒಂದು ಸಿದ್ಧತೆಗಳು ಏನೆಲ್ಲ ಮಾಡ್ಕೋಬೇಕು ಮಾಡ್ಕೊಂಡಿದೀವಲ್ವಾ ಈಗ ಮದುವೆಗಳು ಮುಂಜಿ ಈ ತರ ಕಾರ್ಯಕ್ರಮಗಳು ಇಲ್ಲೆಲ್ಲ ಕೂಡ ಕಡಿವಾಣ ಹಾಕಿದೀವಿ ನೈಟ್ ಕರ್ಫ್ಯೂ ಮುಂದುವರೆದಿದೆ ಇನ್ನ ನಾಳೆ ನಾಳಿದ್ರಲ್ಲಿ ಇನ್ನೊಂದು ಸಭೆ ಆದ್ಮೇಲೆ ಎಲ್ಲವೂ ಕೂಡ ಬರ್ತದೆ ಯಾವುದೋ ಅಲ್ಲ ನೈಟ್ ಕರ್ಫ್ಯೂ ಒಂದರಲ್ಲೇನೆ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಒಪ್ಕೊಳ್ತೀನಿ ಆದ್ರೆ ನಾಳಿದ್ದಾದ್ಮೇಲೆ ಬಿಗಿಯಾದಂತ ಕ್ರಮಗಳನ್ನ ಇನ್ನೂ ಕೂಡ ತೆಗೆದುಕೊಳ್ತೀವಿ ಸ್ವಲ್ಪ ಇಲ್ಲ ಕೊಡ್ತೇವೆ ಖಂಡಿತವಾಗಿಯೂ ಕೊಡ್ತೇವೆ ನಾಳಿದ್ದು ಬಹಳ ಬೇರೆ ಬೇರೆ ಎಲ್ಲಾ ನಾಯಕರುಗಳನ್ನು ಕರೆದಿದ್ದಾರೆ ಬೆಂಗಳೂರಿನಲ್ಲಿ ಇರತಕ್ಕಂತ ಎಲ್ಲಾ ಮಾನ್ಯ ಮಂತ್ರಿಗಳು ಸಹೋದ್ಯೋಗಿಗಳನ್ನು ಕರೆದಿದ್ದಾರೆ ಅವತ್ತೇನೆ ವಿರೋಧ ಪಕ್ಷಗಳ ನಾಯಕರುಗಳನ್ನು ಕರೆದಿದ್ದಾರೆ ಅಧಿಕಾರಿಗಳ ಜೊತೆ ಮಾತಾಡ್ತಾ ಇದ್ದಾರೆ ಬೇರೆ ಬೇರೆ ಎಷ್ಟು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ನೋಡಿ ಒಂದು ಗಂಭೀರವಾಗಿರ್ತಕ್ಕಂಥ ಕ್ರಮ ತೆಗೆದುಕೋಬೇಕಂತಂದರೆ ಅದರ ಸಾಧಕ ಬಾಧಕಗಳನ್ನು ಎಲ್ಲ ಎಲ್ಲ ಆಯಾಮಗಳಿಂದ ಎಲ್ಲ ದೃಷ್ಟಿಕೋನಗಳಿಂದ ನೋಡಿ ಒಬ್ಬ ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳುವಂಥ ನಿರ್ಧಾರ ದಯವಿಟ್ಟು ನೀವು ಸಹಕರಿಸಿ ಸಮಾಧಾನವಾಗಿರಿ ವಿಶ್ವಾಸನ ಇಡಿ.